ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತು ನನ್ನ ಮಗಳು ನೋಡ್ತಾ ಇರ್ಬೋದು, ನನ್ನ ಹಸ್ಬೆಂಡ್ ಇವಾಗ ತಾನೇ ಅದು ಲ್ಯಾಪ್ಟಾಪಲ್ಲಿ ವರ್ಕೆಲ್ಲ ಮುಗಿಸ್ಬಿಟ್ಟು ಕೂತಿದ್ರು. ಇವಳು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವಳು ಇಲ್ಲಿ ಆಟಾಡ್ತಾ ಇದ್ದಾಳೆ, ಕಾರ್ಟೂನ್ ಹಾಕಿಸ್ಕೊಂಡು ನೋಡ್ತಾ ಮಲಗಿದ್ದಾಳೆ, ನೋಡ್ತಾ ಇರ್ಬೋದು. ಹಾಗೆ ಈ ವಿಡಿಯೋ ಬಂದು ಸ್ವಲ್ಪ ಹಳೆಯದು, ಒಂದು 3 ಮಂತ್ಸ್ ಬ್ಯಾಕಲ್ಲಿ ನಾನು ಶೂಟ್ ಮಾಡಿರೋ ಅಂಥ ವಿಡಿಯೋ. ನಾವು ಸಿಡ್ನಿ ಟ್ರಿಪ್ಗೆ ಅಂತ ಹೋಗಿದ್ವಿ, ಆವಾಗ ಇದನ್ನು ಶೂಟ್ ಮಾಡಿರೋ ಅಂಥದ್ದು. ಇದನ್ನು ಅಪ್ಲೋಡ್ ಮಾಡೋದೇ ನಾನು ಮರ್ತೋಗ್ಬಿಟ್ಟಿದ್ದೆ. ಸೊ ಈಗ ಸಿಕ್ತು ನನಗೆ, ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹಾಗೆ ಈ ರೂಮ್ ಬಂದು ನಾವು 4 ಡೇಸ್ಗೆ ರೆಂಟಿಗೆ ತೊಗೊಂಡಿದ್ವಿ, 4 ಡೇಸ್ಗೆ 50,000 ಆಗಿತ್ತು. ಇದೊಂದು ಚಿಕ್ಕ ಕಿಚನ್ ಮತ್ತು ಒಂದು ರೂಮು, ಒಂದು ಹಾಲ್ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಂತೂ ಅಲ್ಲಿ ಫ್ರಿಡ್ಜ್ ಹತ್ರ ಹೋಗೋದು ಮತ್ತು ಚಿಕ್ಕ ಚಿಕ್ಕದು ಹಾಲ್ದು ಬಾಟಲ್ಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ತೊಗೊಂಡು ಇಲ್ಲಿ ನೋಡ್ತಾ ಇರ್ಬೋದು ಆಟಾಡ್ತಾ ಇದ್ದಾಳೆ. ಈಗ ಔಟ್ಸೈಡ್ ಹೋಗೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನ್ಕೋತೀನಿ. ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಆಗಿತ್ತು, ನಾನು ಇಲ್ಲಿ ಟ್ರಿಪ್ಪಿಗೆ ಬಂದಾಗ ವೇರ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೆ. ತುಂಬಾ ಚೆನ್ನಾಗಿದೆ, ಇಲ್ಲಿ ಸಮ್ಮರ್ ಇರೋದ್ರಿಂದ ಈ ಥರ ಡ್ರೆಸ್ನ ಹಾಕಿದ್ದೆ ಇವತ್ತು. ಈಗ ನಾವು ಕಾರಲ್ಲಿ ಹೋಗೋದು ಬೇಡ ಅಂತ ಹೇಳಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಈಗ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನ ನೋಡೋಣ, ಬನ್ನಿ. ಎವರಿವನ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ ಅಲ್ವಾ, ಅದು ಓಲ್ಡ್ ರೈಲ್ವೆ ಸ್ಟೇಷನ್ ಇನ್ ಸಿಡ್ನಿ. ಇವಾಗ ನಾವು ಆ ಸ್ಟೇಷನಿಂದನೇ ಬಂದಿದ್ದೀವಿ. ಇಲ್ಲಿ ಪಾರ್ಕಲ್ಲಿ ಒಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪಾರ್ಕ್ ತುಂಬ ಮಧ್ಯಾಹ್ನ ನಮಗೆ 2:00 ನಾವು ಇವತ್ತು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾ ಇದ್ದೀವಿ, ಸಿಡ್ನಿ ಕ್ರಿಕೆಟ್ ಸ್ಟೇಡಿಯಂಗೆ. ಸ್ಟೇಡಿಯಂ ನೋಡಬೇಕು ಅಂತ ಅನಿಸ್ತು ಇವತ್ತು. ಸೊ ಹಾಗಾಗಿ ಸ್ಟೇಡಿಯಂಗೆ ಹೋಗೋಣ ಅಂತ ಇದ್ದೀವಿ, ನಿಮಗೂ ಕೂಡ ತೋರಿಸ್ತೀನಿ. ನಮಗೆ ಮಧ್ಯಾಹ್ನ 2:00 ಗಂಟೆ ಟೈಮ್ ಇದೆಯಲ್ಲ, ಸೊ ಹಾಗಾಗಿ ಇಲ್ಲೇ ಅಲ್ಲಿ ತನಕ ಇಲ್ಲೇ ಎಲ್ಲಾದರೂ ಸುತ್ತಾಡೋಣ ಅಂತ ಅಂದ್ಬಿಟ್ಟು ಇವಾಗಷ್ಟೇ 11:00 ಆಗಿದೆ, ಸುತ್ತಾಡೋಣ ಅಂತ ಅಂದ್ಬಿಟ್ಟು ಈಗ ಇಲ್ಲೊಂದು ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಮಧ್ಯಾಹ್ನ 2:00 ಅಲ್ಲಿಗೆ ಹೋಗ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ನಾನು ಆಸ್ಟ್ರೇಲಿಯಾಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಸ್ಟೇಡಿಯಂಗೆ ಹೋಗೋಕ್ಕೆ ಇನ್ನೂ ಟೈಮ್ ಇತ್ತು, ಸೊ ಹಾಗಾಗಿ ಅಲ್ಲಿ ತನಕ ಬೇರೆ ಎಲ್ಲಾದರೂ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡ್ತಾ ಇದ್ರು ಎಲ್ಲಿಗೆ ಹೋಗೋದು ಅಂತ ಅಂದ್ಬಿಟ್ಟು. ಅಷ್ಟೊತ್ತನಕ ಈ ಪಾರ್ಕ್ ಕೂಡ ಚೆನ್ನಾಗಿತ್ತು, ಒಂದು ರೌಂಡ್ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಇಲ್ಲೆಲ್ಲ ಬರ್ಡ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು, ಅದರದ್ದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಪಿಜನ್ ಮತ್ತು ಡಕ್ಕು, ಈ ಕೊಕ್ಕರೆ, ಈ ಥರದ್ದೆಲ್ಲನೂ ತುಂಬಾ ಇತ್ತು. ಅದನ್ನೆಲ್ಲನೂ ನನ್ನ ಮಗಳಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ. ಅವಳು ಅಲ್ಲಿ ಆಟಾಡ್ಕೊತ ಇದ್ಲು, ಅವಳಿಗೆ ಹತ್ರದಿಂದ ನೋಡೋಕ್ಕೆ ಭಯ, ಸುಮ್ಮನೆ ದೂರದಿಂದ ನೋಡೋಕ್ಕೆ ಖುಷಿ ಪಡ್ತಾಳೆ, ಹತ್ರದಿಂದ ಬಾ ಅಂದರೆ ಬರಲಿಲ್ಲ. ಸೊ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೆ. ನಾನು ಇಲ್ಲಿ ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಅಂದರೆ, ಅಲ್ಲಿ ನಾನು ಮಾತಾಡಿದಾಗ ಒಂಥರ ಗಾಳಿ ಸೌಂಡ್ ಅಷ್ಟೊಂದು ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ, ನಾನೇನೋ ಅಲ್ಲಿ ಮಾತಾಡಿದ್ದೆ. ಬಟ್ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗ ಅದು ನನಗೆ ಅಷ್ಟೊಂದು ಕ್ಲಿಯರ್ ಅನಿಸ್ತಿರ್ಲಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಹೇಳಿ ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ದೊಡ್ಡದು ಮರ ಇತ್ತು, ಸೊ ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅವ್ರು ಡಿಸ್ಕಷನ್ ಮಾಡೋ ತನಕ ಹೇಳಿ ಅಂತ ಬಂದಿದ್ದೆ. ಕುತ್ಕೊಂಡಿರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ನಮಗೆ ಸ್ಕೂಲ್ ಲೈಫಲ್ಲಿ ಹೋದಾಗ ನಮ್ಮ ಸ್ಕೂಲ್ ಹತ್ರ ಈ ಥರ ಒಂದು ದೊಡ್ಡ ಹಾಲದ ಮರ ಇತ್ತು, ನಮ್ಮ ಫ್ರೆಂಡ್ಸು ನಾವು ಎಲ್ಲ ಲಂಚ್ ಅವರ್ ಬಂತು ಅಂದರೆ ಸಾಕು, ಈ ಥರ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿರೋದೆಲ್ಲ ನೆನಪಾಗುತ್ತೆ. ಒಂಥರ ಚೆನ್ನಾಗಿದೆ ಅಂತ ಅನಿಸ್ತು. ಎಷ್ಟು ದೊಡ್ಡ ದೊಡ್ಡ ಹಾಲದ ಮರಗಳಿದೆ, ಚೆನ್ನಾಗಿದೆ. ವೆದರ್ ಕೂಡ ಚೆನ್ನಾಗಿದೆ, ಇವತ್ತೇನು ಬಿಸಿಲಿಲ್ಲ ನೋಡ್ತಾ ಇರ್ಬೋದು, 19 ಡಿಗ್ರಿ ಅಷ್ಟೇ ಇರೋದು ಇವತ್ತು ಟೆಂಪ್ರೇಚರು. ಆದರೂ ಪರವಾಗಿಲ್ಲ, ಇವತ್ತೇನು ಮಳೆ ಇಲ್ಲ ಅಂತ ಅಂದ್ಕೊಂಡು ಬಂದಿದ್ದೀವಿ. ಓಕೆ, ಬಂದೆ ಬಂದೆ. ನನ್ನ ಹಸ್ಬೆಂಡ್ ಇವಾಗ ಕೂಗ್ತಾ ಇದ್ದಾರೆ, ಎಲ್ಲಿಗೆ ಹೋಗೋಕ್ಕೆ ಮುಂದೆ ಪ್ಲ್ಯಾನ್ ಅಂತ ನೋಡೋಣ, ಬನ್ನಿ. ಇಲ್ಲಿ ಹೋಗ್ತಾ ಇರೋ ಟ್ರೈನು ಲೈಟ್ ಟ್ರೈನ್ ಅಂತ ಅಂದ್ಬಿಟ್ಟು ರೋಡ್ ಟ್ರೈನ್ಗಳು ಇದೆಲ್ಲನೂ. ಈಗ ನಾವು ಆ ಟ್ರೈನ್ಗೆ ಹೋಗ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಡೆಂಟಲ್ ಹಾಸ್ಪಿಟಲು, ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ನನಗೆ ಅಲ್ಲಿ ವಿಡಿಯೋದಲ್ಲೇ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಅಂದರೆ ರಿಯಲ್ ಆಗಿ ಇಷ್ಟು ದೊಡ್ಡ ಡೆಂಟಲ್ ಹಾಸ್ಪಿಟಲ್ ಇದೆಯಾ ಅಂತ ಅನಿಸ್ತು.
ಸದ್ಯಕ್ಕೆ ನಮ್ಮ ಟ್ರೈನ್ ಬಂದಿದೆ. ನಾವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಯಾವ ಮ್ಯೂಸಿಯಮ್ಮು ಏನು ಅಂತ ನೋಡೋಣ, ಬನ್ನಿ. ನಾವು ಪಾರ್ಕ್ ಎಲ್ಲ ರೌಂಡ್ ನೋಡಿಕೊಂಡು ಸ್ವಲ್ಪ ಹೊತ್ತು ಸುತ್ತಾಡಿಕೊಂಡು ಇವಾಗ ನೋಡ್ತಾ ಇರ್ಬೋದು ಪವರ್ ಹೌಸ್ ಮ್ಯೂಸಿಯಮ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಎಂಟ್ರೆನ್ಸ್ ಫೀಸ್ ಏನೂ ಇಲ್ಲ, ಒಳಗಡೆ ಹೇಗಿರುತ್ತೆ ಅಂತ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೂಪರ್ ಆಗಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ. ಎಂಟ್ರಿ ಆಗ್ತಾ ಇದ್ದಂಗೆ ತುಂಬಾ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಇದ್ದಂಗೆ ನನ್ನ ಮಗಳು ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಓಲ್ಡ್ ಇಂಜಿನ್ಗಳು, ಟ್ರೈನ್ಗಳು ಎಲ್ಲನೂ ಇಲ್ಲಿದೆ. ಬರೀ ಟ್ರೈನ್ ಮ್ಯೂಸಿಯಂ ಅಷ್ಟೇ ಅಲ್ಲ, ಇಲ್ಲಿ ಫ್ಲೈಟ್ಗಳು ಎಲ್ಲ ಥರನೂ ಇದೆಯಂತೆ. ಇದು ಒಂದು ರೌಂಡ್ ಎಲ್ಲ ಥರ ಏನೇನಿದೆ ಅಂತ ಒಂದು ನಿಮಗೂ ಕೂಡ ತೋರಿಸ್ತೀನಿ. ನಾನು ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಇದ್ರದ್ದು ಸ್ವಲ್ಪ ಸ್ವಲ್ಪ ಅಷ್ಟೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನೆಲ್ಲ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ. ಯಾವ್ಯಾವ ಥರ ಇಂಜಿನ್ಗಳಿದೆ, ಎಷ್ಟು ಓಲ್ಡ್ ಟ್ರೈನ್ ಇದೆ, ಮತ್ತು ಫ್ಲೈಟ್ಗಳು ಯಾವ ಥರ ಇದೆ ಇಲ್ಲಿ ಅಂತ ನೋಡ್ಕೊಂಬರೋಣ. ಟಾಂಗಾ ಕೂಡ ಇದೆ ಇಲ್ಲಿ, ಯಾವ ಥರ ಟಾಂಗಾ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಎಲ್ಲನೂ ಎಷ್ಟು ಹಳೇದು, ಯಾವ್ಯಾವ ಥರ ಯೂಸ್ ಮಾಡ್ತಿದ್ರು ಅನ್ನೋದನ್ನ ಎಲ್ಲ ಫುಲ್ ಇಲ್ಲಿ ಇಟ್ಟಿದ್ದಾರೆ. ತುಂಬಾ ದೊಡ್ಡದಿತ್ತು, ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಇಲ್ಲಿ ತೊಗೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇರ್ಬೋದು ಮಕ್ಕಳುಗಳಿಗೆ ಅಲ್ಲಲ್ಲಿ ಬೋರ್ ಆಗಬಾರ್ದು ಅಂತ ಈ ತರ ಗೇಮ್ಸ್ಗಳನ್ನ ಅಲ್ಲಲ್ಲಿ ಇಟ್ಟಿದ್ದಾರೆ. ಹಸ್ಬೆಂಡ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ, ಅವ್ರು ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದು ಒಂದು ಕಾಲದ್ದು ಸ್ಟೀಮ್ ಇಂಜಿನ್, ರೈಲ್ವೆ ಇಂಜಿನ್, ನೀವು ನೋಡ್ಬೋದು ಅಲ್ಲೆಲ್ಲ ಮೀಟರ್ಸ್ ಎಲ್ಲ ಇದೆ. ಆ ಕಡೆ ಆ ರೈಟ್ ಸೈಡ್ ಎಲ್ಲ ಎಕ್ಸ್ಟ್ರೀಮ್ ರೈಟ್ ಅಲ್ಲಿ ಎಲ್ಲ ಮೀಟರ್ಸ್ ಅದೆಲ್ಲ ಇದೆ ನೋಡಿ. ಇದು ಜನರೇಟರ್, ಮೇನ್ ಜನರೇಟ್ರು. ಸೆಂಟ್ರಲ್ ಇರೋ ಜನರೇಟ್ರ್, ಈ ಕಡೆ ಫ್ಲೈ ವೀಲ್ ತಿರುಗ್ತಾ ಇರೋದು. ಆ ಕಡೆ ಕಂಪ್ಯಾನಿಯನ್ ಆಲ್ಟರ್ನೇಟರ್ ಅಂತಾರೆ, ಲೈಟ್ಸು, ಹಾರ್ನು, ಅದಕ್ಕೆಲ್ಲ ಕರೆಂಟ್ ಜನರೇಟ್ ಮಾಡುತ್ತೆ. ಇದು ಮೇಯ್ನು ಇಂಜಿನ್ನು ಮೂವ್ ಮಾಡೋದಕ್ಕೆ, ಅಂದರೆ ಟ್ರೈನ್ ಮೂವ್ ಮಾಡೋದಕ್ಕೆ ಇದು. ಇದರಿಂದ ಬರೋ ಎಲೆಕ್ಟ್ರಿಸಿಟಿ ಮೋಟ್ರಿಗೆ ಹೋಗುತ್ತೆ, ಮೋಟ್ರಿಂದ ಟೋಟಲ್ ಟ್ರೈನು ಮೂವ್ ಆಗುತ್ತೆ, ಇಂಜಿನ್ ಮೂವ್ ಆಗುತ್ತೆ, ಇಂಜಿನ್ನು ಟ್ರೈನ್ ಹೇಳ್ಕೊಂಡು ಹೋಗುತ್ತೆ. ಇದೇ ಕಾನ್ಸೆಪ್ಟು ನೋಡಿ. ಎರಡು ಸಿಲಿಂಡರ್ ಇದೆ ನೋಡ್ಬೋದು. ತುಂಬ ಚೆನ್ನಾಗಿ ಹೇಳಿದ್ರು ಅಲ್ವಾ ನನ್ನ ಹಸ್ಬೆಂಡು, ನನಗೆ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರು, ನಾನು ಎಕ್ಸ್ಪ್ಲೈನ್ ಮಾಡಲ ಅಂದರು ಓಕೆ ಅಂತ ಹೇಳ್ಬಿಟ್ಟು ಅವ್ರ ಕೈಲೇ ಮಾತಾಡಿಸ್ತಾರೆ. ಅವರು ಹಿಂಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನೇ ನೀನು ಹಂಗೆ ರೆಕಾರ್ಡ್ ಮಾಡು ಅಂತ ಹೇಳ್ಬಿಟ್ಟು ಮಾಡಿಸಿದ್ರು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಇಲ್ಲಿ ನೋಡ್ತಿರ್ಬೋದು ಫ್ಲೈಟ್ಗಳೆಲ್ಲ ಇದೆ ಇಲ್ಲಿ. ಫ್ಲೈಟ್ ಮ್ಯೂಸಿಯಮ್ ಅಂತಲೂ ಹೇಳ್ಬೋದು ಇದು. ಇಲ್ಲಿ ಫುಲ್ಲು ದೊಡ್ಡದಾಗಿದೆ, ಒಂದಷ್ಟು ಥರ ಫ್ಲೈಟ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. Yeah.
ಎಲ್ಲ ತೊಗೊಳಕ್ಕಾಗಿರ್ಲಿಲ್ಲ. ಇದು ಕೂಡ ತುಂಬಾ ದೊಡ್ಡದಿತ್ತು, ಅದನ್ನೆಲ್ಲ ನಾವು ಸುತ್ತಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿ ಅದರಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವಿಲ್ಲಿಂದ ಹೊರಡೋಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕು, ನಮಗೂ ಇನ್ನೂ ನಾವು ಟ್ರೈನ್ ಸಿಕ್ಕಿ ಹೊರಡೋ ತನಕ ಲೇಟ್ ಆಗುತ್ತೆ ಅಂತ ನಾವು ಆಲ್ರೆಡಿ ಇನ್ನೇನು ಹೊರಡೋಕ್ಕೆ ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಫ್ಲೈಟ್ ಇದೆ ಅಂತ. ವೀಡಿಯೋದಲ್ಲಿ ನೋಡೋಕ್ಕೆ ತುಂಬಾ ಚಿಕ್ಕದ ಅನಿಸ್ತಾ ಇತ್ತು, ಬಟ್ ಅಲ್ಲಿ ರಿಯಲ್ಲಾಗಿ ತುಂಬಾ ದೊಡ್ಡದಾಗಿತ್ತು. ಇಲ್ಲೆಲ್ಲ ಒಂದಷ್ಟು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ನಾವು ಕೂಡ. ಅಲ್ಲಿ ಬಂದಿರೋರೆಲ್ಲ ಅದನ್ನೇ ಮಾಡ್ತಾ ಇದ್ರು, ವೀಡಿಯೋ ಫೋಟೋನ ತೆಗಿತಾ ಇದ್ರು. ನೋಡಿರ್ತೀವಿ ಟಾಂಗ ಟ್ರೈನ್ ತೋರಿಸ್ತೀನಿ ಬನ್ನಿ. ಇವಾಗ ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು, ಇದು ಟಾಂಗ ಟ್ರೈನು ಹಳೆಯದು. ಅರೇಂಜ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಇದು ಕೂಡ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಈಗ ಸ್ಟೇಡಿಯಂ ಹತ್ರ ಹೋಗ್ತಾ ಇದ್ದೀವಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಆಸ್ಟ್ರೇಲಿಯಾದ ಸಿಡ್ನಿ ಕ್ರಿಕೆಟ್ ಗ್ರೌಂಡ್ ಎಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ, ಯಾರು ಕೂಡ ಮಿಸ್ ಮಾಡದೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿದ್ರಿ ಅಲ್ವಾ ಟ್ರೈನ್ ಮ್ಯೂಸಿಯಂ ಹೇಗಿತ್ತು ಅಂತ ಅಂದ್ಬಿಟ್ಟು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಆಸ್ಟ್ರೇಲಿಯಾಯಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇವತ್ತಿಗೆ ಎಂಟು ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕ್ರಿಕೆಟ್ ಸ್ಟೇಡಿಯಂ ಹೇಗಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಬಾಯ್.